ಬಟ್ ಒಂದು ಇಂಟರಪ್ಟ್ ಮಾಡ್ತೀನಿ, ಈ ಚನ್ನಪಟ್ಟಣ ರಾಮನಗರ ರೋಡ್ ಶೋ ಮಾಡ್ಕೊಂಡೇನೋ ಮದ್ದೂರ್ಗೆ ಹೋಗೋದು ಅಂತಿತ್ತು, ಕಾರ್ಯಕ್ರಮ ಏನೋ ಚೇಂಜ್ ಆಗ್ಬಿಡ್ತು ಅಂತ. ಹೌದಾ? ಏನಿಲ್ಲ ಅದು ಮಂಡ್ಯ ಜಿಲ್ಲೆಯಲ್ಲಿ ಇಳಿಸಬೇಕು ಅನ್ನೋದು ಮಂಡ್ಯ ಮಂಡ್ಯನ ನಮ್ದು ಟಾರ್ಗೆಟ್ ಮಂಡ್ಯ ಟಾರ್ಗೆಟ್ ಅಷ್ಟೇ ಮಂಡ್ಯ ಟಾರ್ಗೆಟ್. ಆ ರಾಮನಗರ ಎಷ್ಟು ಗೆಲ್ಸ ನಾಲ್ಕರಲ್ಲಿ ಎಲೆಕ್ಟ್ರನ್ನ ಒಂದು ಎರಡು ಗೆಲ್ತಕ್ಕಂಥ ಅವಕಾಶ ನಿಶ್ಚಳವಾಗಿದೆ. ಆಗತ್ತೆ ಆಗತ್ತೆ. ಎಸ್, ಭಾಳ ಕಾನ್ಫಿಡೆನ್ಸ್ ಅನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಇಲ್ಲೆಷ್ಟು ಲೀಡಲ್ಲಿ ಗೆಲ್ತೀರಿ ಚನ್ನಪಟ್ಟಣದಲ್ಲಿ? ಜನ ತೀರ್ಮಾನ ಮಾಡಬೇಕು, ಒಟ್ಟಲ್ಲಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಈಗಿಷ್ಟೇ ಇರೋದು ಕುಮಾರಸ್ವಾಮಿ ಅವ್ರ ವಿರುದ್ಧ ಯೋಗೇಶ್ವರ್ ಗೆಲ್ತಾರೆ. ಹಾಗಾದ್ರೆ ಈಗ ನೂರಕ್ಕೆ ನೂರು ಭಾಗ ಕುಮಾರಸ್ವಾಮಿ ಅವರು ಬಹಳ ದುಡ್ಡು ಖರ್ಚು ಮಾಡ್ಬೋದು ಅಷ್ಟೇ ಇಲ್ಲಿ. ಅದು ಕುಮಾರಸ್ವಾಮಿ ಅವರು ಕಾಂಟ್ರಾಕ್ಟರ್ ಮುಖಾಂತರ ರಾಜಕಾರಣ ಮಾಡಬೇಕು ಹೊರತು ಜನಗಳ ಮುಖಾಂತರ ಮಾಡೋಕ್ಕಾಗಲ್ಲ. ಯಾರ್ಯಾರು ಲೋಕ ಲಾಸ್ಟ್ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ನಿಂತ್ಕೊಂಡು ಚುನಾವಣೆ ಮಾಡಿದ್ರು, ಇವತ್ತು ಯಾರು ಕುಮಾರಸ್ವಾಮಿ ಜೊತೆಲಿ ಇಲ್ಲ. ಸಂದರ್ಭ ಸನ್ನಿವೇಶ ಬದಲಾಗಿದೆ, ಇವತ್ತು ಜನಗಳಿಗೆ ವಸ್ತುಸ್ಥಿತಿ ಅರ್ಥ ಆಗಿದೆ, ಜನಗಳು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ನನಗೆ ಒಂದು ಅವಕಾಶನ ನಮ್ಮ ತಾಲೂಕಿನ ಜನ ನೂರಕ್ಕೆ ನೂರು ಭಾಗ ಕೊಡ್ತಾರೆ. ಅದೇನೇ ಹೋರಾಟ ಆದರೂ ನಾನು ನೂರಕ್ಕೆ ನೂರು ಭಾಗ ಈ ಸಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ. 224 ಕ್ಷೇತ್ರದಲ್ಲಿ ಬಿ ಜೆ ಪಿ ನಂಬರ್ ಏನಾಗಿರ್ತದೆ? ನೂರ ಮೇಲೆ ಬರ್ತೀವಿ ಸರ್ ನಾವು. ನೂರ ಮೇಲೆ ಬರ್ತೀವಿ. 140-150 ಅಂತ ಹೇಳಲ್ಲ, ನೂರ ಮೇಲೆ ಗೊತ್ತಿಲ್ಲ, ಇನ್ನೂ ನನಗೆ ಕ್ಲಾರಿಟಿ ಇಲ್ಲ. ಇನ್ನೂ ನಾನು ಅಷ್ಟು ಬಗ್ಗೆ ನಿನ್ನೆ ಸ್ವಲ್ಪ ಹೊತ್ತು ಕುಂತ್ಕೊಂಡು ಮಾತಾಡೋದು ಬಿಟ್ಟರೆ ಇನ್ನೂ ಕ್ಲಾರಿಟಿ ಇಲ್ಲ. ನೋಡಬೇಕು ನಾವು ಯಾರು ಕ್ಯಾಂಡಿಡೇಟ್ ಅನ್ನು ಹಾಕ್ತೀವಿ. ಇನ್ನೂ ಪಕ್ಷಾಂತರಿಗಳು ಯಾರ್ಯಾರು ಬರ್ತಾರೆ, ನಮಗೂ ಕೆಲವರು ಬರೋರು ಇದ್ದಾರೆ, ನೋಡೋಣ. ನಮ್ಮ ಯಾರಾಗ್ತಾರೆ ಮುಖ್ಯಮಂತ್ರಿ? ದೊಡ್ಡವ್ರು ತೀರ್ಮಾನ ಮಾಡ್ತಾರೆ ಸರ್, ನಮ್ಗೇನು ಗೊತ್ತಾಗುತ್ತೆ. ಯಾರು ಬೇಕಾದ್ರೂ ಆಗ್ಬೋದು. ಭಾರತೀಯ ಜನತಾ ಪಾರ್ಟಿ ಲೆವೆಲ್ ಆಪರೇಷನ್ ಮಾಡಿ ಸರ್ಕಾರ ತಂದಂತ ಯೋಗೇಶ್ವರ್ ಯಾವುದೇ ಪ್ರಶ್ನೆ ಕೇಳಿದ್ರು ನಮ್ ನೋಡ್ತೀವಿ ಅಂತ ಸುಮ್ಮನೆ ಬಿಡ್ತಾ ಇದೀರಿ. ಈಗ ಈಗ ಅವ್ರವ್ರ ಯುದ್ಧ ಅವ್ರವ್ರಿಗೆ. ಚುನಾವಣೆಯಲ್ಲಿ ಗೆದ್ದಮೇಲೆ ರಿಸಲ್ಟ್ ನೋಡಿಕೊಂಡು ಪ್ಲಾನ್ ಮಾಡಬೇಕಾಗತ್ತೆ. ಅದೊಂದು ಥರ ಪ್ಲ್ಯಾನ್. ನನಗೆ ಈ ಜನಾದೇಶ ಸಿಗುತ್ತೆ. ಕಾಂಗ್ರೆಸ್ ಮೇಲೆ ಜೆ ಡಿ ಎಸ್ ಮೇಲೆ ಜನಗಳಿಗೆ ಅಷ್ಟು ವಿಶ್ವಾಸ ಇಲ್ಲ. ಅವ್ರಿಗೆ ಕ್ಲಾರಿಟಿ ಇರ್ತಕ್ಕಂಥ ಟ್ರಾನ್ಸ್ಪರೆನ್ಸಿಯಾಗಿ ನಾನು ಭಾಳ ಪಾರದರ್ಶಕವಾಗಿದ್ದೀನಪ್ಪ ಅಂತ ಲೀಡರ್ಸ್ ಯಾರು ಇಲ್ಲ, ಜೆ ಡಿ ಎಸ್ ಅಲ್ಲೂ ಇಲ್ಲ, ಕಾಂಗ್ರೆಸ್ ಅಲ್ಲೂ ಇಲ್ಲ. ಬಟ್ ನಮಗೆ ಒಂದು ಪಾರ್ಟಿಯಾಗಿ ನಮಗೆ ನೆಕ್ಸ್ಟು ಒಳ್ಳೆ ಸರ್ಕಾರ ಕೊಡಲಿಕ್ಕೆ ನಮ್ಮ ಪಕ್ಷ ಸಿದ್ಧವಾಗಿದೆ. ರಾಷ್ಟ್ರೀಯ ನಾಯಕತ್ವನು ಕೂಡ ಒಬ್ಬ ಪಾರದರ್ಶಕವಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕನ್ನ ಅದು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಅದು ರಾಷ್ಟ್ರೀಯ ಪಕ್ಷದಲ್ಲಿ ಮಾತ್ರ ಸಾಧ್ಯ. ತಪ್ಪನ್ನ ಸರಿ ಮಾಡಿಸ್ಕೊಳ್ಳೋಕೆ ಅದರಲ್ಲಿ ಮಾತ್ರ ಸಾಧ್ಯ. ಇಲ್ಲಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರ ತಿಕ್ಕಾಟ ಯಾವ ಕಾರಣಕ್ಕೂ ಮುಗಿದಿಲ್ಲ. ಅವ್ರು ಅಂದ್ಕೋತಾರಷ್ಟೇ, ಅದು ಅದು ಇದ್ದದ್ದೇ ಅದು. ಹಾಗಾಗಿ ನಮಗೆ ಭಾಳ ಚಾನ್ಸ್ ಇರ್ತಕ್ಕಂಥದ್ದು ಬಿ ಜೆ ಪಿಗೆ. ಬಿ ಜೆ ಪಿ ಸರ್ಕಾರ ಮಾಡ್ತೀವಿ 100% ನೂರಕ್ಕೆ ನೂರು ಭಾಗ ಸರ್ಕಾರ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆ ಡಿ ಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.